ಹಾಯ್ ಹೇಳಿ ನಮ್ಮ ಹತ್ತಿ ಬೆಳೆಯಲ್ಲಿ ಗುಲಾಬಿ ಕಾಯಿ ಕೋರಕದಿಂದ ಬಹಳಷ್ಟು ನಷ್ಟವಾಗಲಾಗ್ತದ ನಾವು ಗುಲಾಬಿ ಕಾಯಿ ಕೋರಕವನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂಥೇಳಿ ತುಂಬ ಸರಳವಾದ ರೀತಿಯಲ್ಲಿ ನಿಮ್ಗೆ ತಿಳಿಯುವ ಹಾಗೆ ಸಂಪೂರ್ಣವಾದಂಥ ಮಾಹಿತಿನ ಕೊಡ್ತೀವಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಅಂಥದವರೆಗೆ ನೋಡ್ರಿ ಬರ್ರಿ ವಿಡಿಯೋ ಶುರು ಮಾಡೋಣ ಮತ್ತು ವಿಡಿಯೋವಿನ ಹಂತದಲ್ಲಿ ನಾವು ಕೀಟನಾಶಕಗಳ ಬಗ್ಗೆ ಹೇಳ್ತೀವಿ ಯಾವ ಕೀಟನಾಶಕವನ್ನು ಬಳಸಿದ್ವಿ ಅಂತಂದ್ರೆ ನಾವು ಇದರ ಹತೋಟಿಯನ್ನು ಮಾಡ್ಬೋದು ಅಂಥೇಳಿ ವಿಡಿಯೋವನ್ನು ಹಂತದವರೆಗೆ ನೋಡ್ರಿ ಮೊದಲು ನಾವು ಹತ್ತಿ ಬೆಳೆಯಲ್ಲಿ ಗುಲಾಬಿ ಕಾಯಿ ಕೊರಕ ಹೇಗೆ ನಷ್ಟ ಮಾಡುತ್ತೆ ಅಂತ ನೋಡೋಣ ನಿಮ್ಗೆ ಗೊತ್ತೇ ಇರ್ಬೋದು ಹೇಗೆ ನಷ್ಟ ಮಾಡುತ್ತೆ ಅಂತ ಹೇಳಿ ಇನ್ನೊಮ್ಮೆ ಕೇಳಿರಿ ಗುಲಾಬಿ ವರ್ಣದ ಮರಿಹುಳುಗಳು ಏನದಾವಲ್ಲ ಮಗ್ಗುಗಳ ಮೇಲೆ ಮತ್ತು ಹೂಗಳ ಮೇಲೆ ಮತ್ತು ಬೆಳೆಯುವ ಹಂತದ ಕಾಯಿಗಳ ಮೇಲೆ ಆಕ್ರಮಿಸುತ್ತದೆ ಇದೇನಾಗ್ತದಲ್ಲ ಗುಲಾಬಿ ಕಾಯಿ ಕೋರಕ ಮೊದಲು ಬಿಳಿ ಬಣ್ಣದಿರ್ತಾವ ಮತ್ತು ಹಾಗೆ ಬಣ್ಣ ತಿರ್ಕೋ ಏನಾಗ್ತದೆ ಗುಲಾಬಿ ಬಣ್ಣಕ್ಕೆ ಬರ್ತದೆ ಕಾಯಿಗಳನ್ನು ನೋಡ್ರಿ ಇದು ರಂಧ್ರವನ್ನು ಹಾಕುವ ಮೂಲಕ ಕಾಯಿಗಳ ಒಳಗೆ ಸೇರಿಕೊಳ್ತದ ಮತ್ತೆ ಕಾಯಿಯಲ್ಲಿ ಸೇರುಕೊಂಡ ಕೀಟಗಳೇನದವಲ್ಲ ಹೊರಗೆ ಯಾವುದೋ ಚಿಹ್ನೆ ಇರುವುದಿಲ್ಲ ಕಾಯಿ ಎಲ್ಲ ಚಲೋನೆ ಕಾಣ್ತಿರ್ತದ ಒಳಗೆಲ್ಲ ಬೀಜ ತಿಂತ ಬೀಜ ತಿನ್ನುವುದಾಗ್ಲಿ ಇದೇನದಲ್ಲ ಹತ್ತಿ ಒಡೆದಾಗ ನಮ್ಗೆ ಗೊತ್ತಾಗ್ತದೆ ಈ ಗುಲಾಬಿ ಕಾಯಿ ಕೊರಕವನ್ನು ನಿಯಂತ್ರಿಸಲಿಕ್ಕೆ ನಾವು ಯಾವ್ಯಾವ ಉಪಾಯಗಳನ್ನು ಅನುಸರಿಸಬೇಕು ಅಂತ ಹೇಳಿ ಹೇಳ್ತೀನಿ ಬೇಸಿಗೆಯಲ್ಲಿ ನೋಡಿ ಹೊಲವನ್ನು ಆಳವಾಗಿ ಉಳುಮೆ ಮಾಡಬೇಕು ಮತ್ತು ನಮ್ಮ ಆಳವಾಗಿ ಉಳುಮೆ ಮಾಡೋದರಿಂದ ಇದೊಂದೇ ಅಂತಲ್ಲ ಕಳೆಗಳಿಂದ ಮತ್ತು ಕೀಟಗಳಿಂದ ಮತ್ತು ರೋಗಗಳಿಂದ ನಮ್ಮ ಬೆಳೆಯನ್ನು ರ ಸಂರಕ್ಷಿಸ್ಲಿಕ್ಕೆ ಏನಾಗ್ತದೆ ಸಹಾಯ ಮಾಡ್ತದೆ ನಾವು ಮತ್ತೆ ಏನು ಮಾಡಬೇಕು ವರ್ಷ ಹತ್ತಿಯ ನಂತರ ಹತ್ತಿ ಬೆಳೆಯನ್ನು ಬೆಳಿಬಾರ್ದು ಯಾಕಂತಂದ್ರೆ ನಾವು ಕಾಲಗೈ ಪದ್ಧತಿಯನ್ನು ಅನುಸರಿಸಬೇಕು ನಾವು ಪ್ರತಿ ವರ್ಷ ಹತ್ತಿ ಬೆಳೆಯನ್ನೇ ಬೆಳೀಲಾಗತ್ತೆ ಅಂತಂದ್ರೆ ಈ ಕೀಟ ಏನಾದಲ್ಲ ಹೆಚ್ಚು ಅಲ್ಲೇ ಬೆಳಕೋತ ಏನಾಗ್ತದೆ ಪ್ರತಿ ವರ್ಷ ಹೆಚ್ಚೆಚ್ಚು ಹೆಚ್ಚೆಚ್ಚಾಗಿ ಬಾಧೆ ಮಾಡ್ತದೆ ಮತ್ತೊಂದು ಗೆಳೆಯರೆ ನಾವು ಹತ್ತಿ ಬಿತ್ತನೆ ಮಾಡುವಾಗ ಹೊಲದ ಸುತ್ತಲೂ ಏನು ಮಾಡಬೇಕು ಬಲೆ ಬೆಳೆಯಾಗಿ ಬೆಂಡೆಕಾಯಿ ಅಂಥ ಬೆಳೆಗಳನ್ನು ಬೆಳೆಯಬೇಕು ಯಾಕಂತಂದ್ರೆ ಪತಂಗಗಳೇನಾದವಲ್ಲ ಮೊಗ್ಗುಗಳ ಮೇಲೆ ಹೆಚ್ಚಾಗಿ ಮೊಟ್ಟೆಗಳನ್ನು ಇಡ್ತಾವೆ ಮೊಟ್ಟೆಗಳನ್ನು ನಾವು ನಾಶಪಡಿಸಲು ತುಂಬ ಅನುಕೂಲವಾಗ್ತದೆ ನಮಗೆ ಬೆಂಡೆಕಾಯಿಯನ್ನು ಬೇಗನೆ ಕಟಾವು ಮಾಡಿಕ ನಾವು ಬೆಂಡೆಕಾಯಿಯನ್ನು ಕೂಡ ಬಳಸಬಹುದು ಹೀಗಾಗೋದ್ರಿಂದ ಏನಾಗ್ತದೆ ಇವುಗಳ ಬಾಧೆ ಕಡಿಮೆ ಆಗುತ್ತದೆ ಕೀಟದ ಸಮೀಕ್ಷೆಗಾಗಿ ಪ್ರತಿ ಎಕರೆಗೆ ಎರಡಿಲ್ಲ ಇಲ್ಲ ಮೂರು ಮೋಹಕ ಬೆಳೆಗಳನ್ನು ಬಳಸಬೇಕು ಬಲೆಯಲ್ಲಿ ಐದರಿಂದ ಹತ್ತು ಪತಂಗಗಳು ಕಂಡು ಬಂದಾಗ ನಾವು ಕೀಟನಾಶಕ ಸಿಂಪಡಣೆ ಮಾಡಲು ಶುರು ಮಾಡಬೇಕು ಇವು ಪತಂಗಗಳೇನದಾವಲ್ಲ ರಾತ್ರಿ ವೇಳೆಯಲ್ಲಿ ಬಹಳ ಸಕ್ರಿಯವಾಗ್ತಿರ್ತಾವ ಅದಕ್ಕೆ ಮಾಡಬೇಕು ಲೈಟ್ ರಾಪ್ಗಳನ್ನು ಬಳಸೋದ್ರಿಂದ ಇವುಗಳನ್ನು ನಾವು ಹಿಡಿಯಬಹುದು ಮತ್ತು ಹಿಂದಿನ ಬೆಳೆಯ ಎಲ್ಲ ಸಂಕಿತ ಚಿಗುರುಗಳನ್ನಾಗಲಿ ಮತ್ತು ಕಟ್ಟಿಗೆಗಳನ್ನಾಗಲಿ ಬದುಗಳ ಮೇಲೆ ಒಟ್ಟಬಾರದು ಯಾಕಂತಂದ್ರೆ ಜನವರಿ ಫೆಬ್ರವರಿ ತಿಂಗಳಲ್ಲಿ ಎಲ್ಲ ಬೆಳೆ ಕಟ ಬೆಳೆಯಲ್ಲಿ ಎಲ್ಲ ಹತ್ತಿ ಬಿಡಿಸ್ಕೊಂಡಿರ್ತೀವಿ ನಾವು ಇವುಗಳನ್ನು ಮಾಡಿ ಏನು ಮಾಡಬೇಕು ಕಟ್ಟಿಗೆಯನ್ನು ಥ್ರೆಷರ್ ಮುಖಾಂತರ ಪೂರ್ತಿ ಸಣ್ಣದಾಗ ಮಾಡಿ ನಾವೇನು ಮಾಡಬೇಕು ನಮ್ಮ ಮಣ್ಣಿಗೆ ಸೇರಿಸೋದ್ರಂತ ಇದು ಸಾವಯವ ಗೊಬ್ಬರ ಕೂಡ ಆಗುತ್ತೆ ಈಗ ನಾವು ರಾಸಾಯನಿಕ ನಿಯಂತ್ರಣ ಬಗ್ಗೆ ನೋಡೋಣ ಹತ್ತಿ ಬೆಳೆಯ ಹೂವಿನ ಹಂತದಲ್ಲಿ ವಯಸ್ಕ ಪಥಗಳೇನದಾವಲ್ಲ ಮೊಟ್ಟೆಗಳು ಇಡಲಿಕ್ಕೆ ಪ್ರಾರಂಭಿಸ್ತವೆ ಬೆಳೆಯ ನಲ್ವತ್ತರಿಂದ ಅರವತ್ತು ದಿನಗಳಲ್ಲಿ ತತ್ತಿನಾಶಕಗಳನ್ನು ಬಳಸಬೇಕು ಮೊಟ್ಟೆಗಳು ನಾಶಪಡಿಸಲಿಕ್ಕೆ ಪ್ರತಿ ಎಂಟರಿಂದ ಹತ್ತು ದಿನಕ್ಕೊಮ್ಮೆ ನಾವು ಕೀಟನಾಶಕಗಳ ಸಿಂಪಡಣೆಯನ್ನು ಮಾಡ್ತಾ ಇರಬೇಕು ಬಳಸಿದ ಕೀಟನಾಶಕಗಳನ್ನು ಪದೇ ಪದೇ ಬಳಸಬಾರ್ದು ಯಾಕಂತಂದ್ರೆ ಕೀಟಗಳಲ್ಲಿ ನಿರೋಧಕ ಶಕ್ತಿ ಬರ್ತದೆ ಇಲ್ಲಿ ನಾವು ಕೆಲವೊಂದಿಷ್ಟು ಕೀಟನಾಶಕಗಳನ್ನು ಪಟ್ಟಿ ಮಾಡಿದ್ದೀವಿ ಇವುಗಳ ಬಳಕೆ ಪ್ರಮಾಣ ಮತ್ತು ಬೆಳೆಯ ಬೆಳವಣಿಗೆ ಮೇಲೆ ಅನುಗುಣವಾಗ್ತದೆ ಇಲ್ಲಿ ನೋಡಿರಿ ತತ್ತಿನಾಶಕಗಳಾದ ಬೇವಿನ ಎಣ್ಣೆಯನ್ನು ಬಳಸ್ಬೋದು ಮತ್ತು ರಾಸಾಯನಿಕಗಳಲ್ಲಿ ಹೇಳಬೇಕಂತಂದ್ರೆ ಹಸಿಪೆಟ್ಟು ಇಮಿಡಾಕ್ಲೋರೋಪಿಡು ಮತ್ತು ಇಮ್ಯಾಮಕ್ಟಿನ್ ಬಂಜೊಯ್ಟು ಕ್ಲೋರೋಪಾರಿಪಾಸು ಮತ್ತು ಡೆಲಿಗೇಟ್ ಇವು ಏನು ಹೇಳಿದಂಥ ಕೀಟನಾಶಕಗಳದಾವಲ್ಲ ಇವು ಮೊಟ್ಟೆಗಳನ್ನು ನಾಶಪಡಿಸ್ತಾವೆ ಅದರೊಡನೆ ಮತ್ತು ರಸ ಇರುವಂಥ ಕೀಟನ ಕೀಟಗಳನ್ನು ಕೂಡ ಹತೋಟಿ ಮಾಡ್ತಾವೆ ಇವುಗಳಲ್ಲಿ ನೋಡಿರಿ ಹೂಗಳ ಹಂತದಲ್ಲಿ ನಾವು ಯಾವುದನ್ನು ಬಳಸಬೇಕು ಮತ್ತು ಯಾವುದನ್ನು ಬಳಸಬಾರ್ದು ಅಂತ ಹೇಳಿ ನೀವು ಕೇಳಿ ಪಡೆದುಕೊಡ್ರಿ ಈಗ ನಾವು ನಮ್ಮ ಹತ್ತಿ ಬೆಳೆಯಲ್ಲಿ ಅಲ್ಲಿ ಬಹಳ ಬಾಧೆ ಕಂಡು ಬರಲಾ ಅಂದ್ರೆ ನಾವು ಎಂಪ್ಲಿಗೋ ಲಾರ್ವಿನ್ ಪ್ಲೆಥೋರಾ ಕೋರಾಜನ್ ನಂತಹ ಕೀಟನಾಶಕವನ್ನು ಬಳಸಬಹುದು ನಮ್ಮ ಬೆಳೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಾಧೆ ಆದಾಗ ನಾವು ಯಾವುದೇ ತಂದ್ರೂ ನಾವು ಸಿಂಪಣೆ ಮಾಡಿದ್ರೂ ಇದರ ಹತೋಟಿ ಸಾಧ್ಯವಾಗುವುದಿಲ್ಲ ನಾವು ಕೀಟಬಾಧೆ ಆಗುವ ಮೊದಲೇ ನಾವು ಹತೋಟಿ ಕ್ರಮಗಳನ್ನು ಅನುಸರಿಸಬೇಕು ಇಲ್ಲಾಂತಂದ್ರೆ ನಾವು ಈ ಕೀಟವನ್ನು ಹತೋಟಿ ಮಾಡೋಕ್ಕಾಗುವುದಿಲ್ಲ ನಾವು ಹೇಳಿದಂಥ ಇವೆಲ್ಲ ಕ್ರಮಗಳನ್ನು ನೀವು ಅನುಸರಿಸಿರಿ ಸರಿಯಾಗಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ನಿಮ್ಮ ಎಲ್ಲ ಗೆಳೆಯರೊಡನೆ ಶೇರ್ ಮಾಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಭೇಟಿಯಾಗೋಣ ಹೊಸ ವಿಡಿಯೋ ಹೊಸ ಮಾಹಿತಿಯೊಡನೆ ಧನ್ಯವಾದಗಳು